ತೋರಿಸ್ತಿದೆ. ಅಣ್ಣನ ನಾನು ಕಾಲ್ ಮಾಡಿದಾನೆ. ಹಲೋ ಮಾತಾಡು. ನನಗೆ ಉಸಾಟ ಕೇಳಿಸ್ತಾ ಇದೆ. ನಾ ಕೇಳಕ್ಕೆ ಅಂತಾನೆ ನಂಬರ್ಗೆ ಸಲ ಕಾಲ್ ಮಾಡ್ತಿದ್ದೆ ಗೊತ್ತಾ. ಹೇ ಡಿಪಿ ಮಾತಾಡಬೇಡ. ನೀನು ನಿನ್ನ ಎಲ್ಲಾ ಕಡೆ ಹುಡುಕಿದಿನ್ ಗೊತ್ತಾ. ಒಂದೇ ಒಂದು ಸೋಶಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಇಲ್ಲ. ನೀನು ಪ್ರತಿದಿನ ಇದ್ದಾಗ ಫೋನ್ ತೆಗೆದು ನಿನ್ನ ನೇಮ್ ಸರ್ಚ್ ಮಾಡ್ತಿದ್ದೆ ಗೊತ್ತಾ. ಯಾಕೆ ಹೀಗೆ ಮಾಡ್ದೆ? ನಾನು ತಪ್ಪ ಟ್ರೀಟ್ ಮಾಡ್ದೆ ನಿಜ. ಬಡವ ಬಡವ ಅಂತ ಹಂಗ್ಸ್ದೆ ನಿಜ. ನನ್ನ ಬಿಟ್ಟೋಗೋಸ್ ಕೆಟ್ಟವಳ ನಾನು. ನಿನ್ನನ್ನ ಅಷ್ಟೊಂದು ವೇಷ ಮಾಡ್ತೀಯಾ. ನಾನು ನಮ್ಮ ಬ್ರೇಕಪ್ ವಾಪಸ್ ಮತ್ತೆ ಪ್ಯಾಚ್ ಅಪ್ ಆಗುತ್ತೆ ಅನ್ಕೊಂಡಿದ್ದೆ. ಈ ರೀತಿ ಬ್ರೇಕಪ್ 100 ಸಲ ಆಗಿದ್ವು. ಪ್ರತಿ ಸಲ ನೀನೇ ವಾಪಸ್ ಬರ್ತಿದ್ದೆ. ಆದ್ರೆ ಈ ಸಲ ನೀನ್ ಬರ್ಲೇ ಇಲ್ಲ. ಇದು ಇಷ್ಟು ದಿನ ತಗೊಳತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅಳಬೇಡ, ಸಮಾಧಾನ ಮಾಡ್ಕೋ ಪ್ಲೀಸ್. ನಾನು ಮಾತಾಡಬೇಕು. ಸಂಜೆ ಸಿಗ್ತೀಯಾ? ಸಿಗ್ತೀನಿ. ಅದೇ ಮೊದಲಿನ ಆನಂದ್ ಸಿಗುವಾಗಿದ್ರೆ ಮಾತ್ರ. ನೆನ್ನೆ ಮಾಡ್ದಂಗ ಮಾಡಿದ್ರೆ ಖಂಡಿತ ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ನೀನೀಗಲೂ ಆ ಪದಗಳನ್ನ ಬಳಸೋದು ಬಿಟ್ಟಿಲ್ವಾ? ಸತ್ತೋಗ್ತೀನಿ, ಹಾಳಾಗಿ ಹೋಗ್ತೀನಿ, ಇದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನನಗೆ ಮಾತಾಡಿಲ್ಲ ಅಂದ್ರೆ ನಿನಗೆ ನನ್ನ ನೋವು ಹತ್ತನೇ ಆಗಲ್ಲ. ಸಾರಿ, ಮೊದ್ಲಿನ ತರ ಎಲ್ಲದಕ್ಕೂ ಆರ್ಗ್ಯೂ ಮಾಡಲ್ಲ, ಎಲ್ಲದನ್ನು ಜಗಳಕ್ಕೆ ತಗೊಂಡು ಹೋಗಲ್ಲ. ಐ'ಮ್ ಕಾಮ್ ನೌ. ನೀನ್ ಬದಲಾಗಲ್ಲ, ಬದಲಾಗಕ್ಕೂ ಟ್ರೈ ಮಾಡಬೇಡ. ನೀನ್ ಬದಲಾಗಿಲ್ವಾ? ನೀನ್ ಮೊದ್ಲಿನ ತರನೇ ಇದೆಯಾ? ಓಕೆ, ರಮಣ ಸ್ಟ್ರೀಟ್. ಹ್ಮ್, ಖಂಡಿತ ಬರ್ತೀನಿ. ಸಿ ಯು ದೆನ್, ಬೈ. Excuse me, sir. ಪುರುಷೋತ್ತಮ್ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆಕ್ಚುಲಿ ಊಟ ಟೈಮ್ ನಾನೇ ಬರೋಣ ಅನ್ಕೊಂಡಿದ್ದೆ ನಿಮ್ಮ ಹತ್ರ. ಇಲ್ಲೊಂದು ಹೊಸ ಹೋಟೆಲ್ ಸ್ಟಾರ್ಟ್ ಆಗಿದೆ, ನಿಮ್ಮಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ. ಫುಡ್ ಸೂಪರ್ ಆಗಿರುತ್ತೆ ಸರ್, ನೀವು ಬರಲೇಬೇಕು. ಖಂಡಿತ ಸರ್. ಅಂಡ್ ನಾಡಿದ್ದು ನನಗೊಂದು ಸ್ವಲ್ಪ ರಜಾ ಬೇಕಿತ್ತು. ರಜೇನಾ? ಏನ್ ಸರ್ ವಿಶೇಷ? ಫ್ಯಾಮಿಲಿಯಲ್ಲೇ ಟ್ರಿಪ್ ಹೋಗ್ತಿದ್ದೀರಾ? ಅದು ನಮ್ ದೀಪಿಕಂದು ಎಂಗೇಜ್ಮೆಂಟ್ ಇತ್ತು. ಏನ್ ಹೇಳ್ತಾ ಇದ್ದೀರಾ ಸರ್? ಇಷ್ಟು ಬೇಗ ಆಗ್ತಿದ್ಯಲ್ಲ ಅಂತ ಆಶ್ಚರ್ಯ ಆಗ್ತಿರ್ಬೋದು ನಿಮಗೆ. ಯಾವತ್ತಿದ್ರು ಮಾಡ್ಲೇಬೇಕಲ್ಲ, ಅದಕ್ಕೆ ಬೇಗ ಮಾಡ್ತಾ ಇದೀವಿ. ಅದೇ ಕಾರಣಕ್ಕೆ ರಜಾ ಬೇಕಿತ್ತು, ಕೇಳೋಣ ಅಂತ ಬಂದೆ. ಎಂಥ ಖುಷಿ ವಿಚಾರ ಹೇಳಿದ್ರೆ ಸರ್, ಇಂಥ ವಿಷಯಕ್ಕೆ ರಜಾ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅವತ್ತು ಒಂದಿನ ಅಲ್ಲ, ಹಿಂದಿನ ದಿನ ರಜಾ ತಗೊಂಬಿಡಿ. ಎಂಗೇಜ್ಮೆಂಟ್ ಅಂದ್ರೆ ತಯಾರಿ ಎಲ್ಲ ಇರುತ್ತಲ್ವಾ? ಅಯ್ಯೋ, ಒಂದ್ ದಿವಸ ಸಾಕು ಸರ್, ತುಂಬಾ ಸಿಂಪಲ್ ಎಂಗೇಜ್ಮೆಂಟು, ಅಷ್ಟೇನ್ ತಯಾರಿ ಬೇಕಾಗಲ್ಲ. ವೇಳೆ ಹಾಗೇನಾದ್ರು ಇದ್ರು ಮಕ್ಕಳು ನೋಡ್ಕೋತಾರೆ. ಹಾಗಿದ್ರೆ ನಾಳಿದಕ್ಕಷ್ಟೇ ರಜೆ ತಗೊಳ್ಳಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಪುರುಷೋತ್ತಮ್ ಸರ್, ಅಫಿಷಿಯಲಿ ರಜೆ ಏನೋ ಕೇಳಿದ್ರಿ, ಆದ್ರೆ ನಾನ್ ನಿಮ್ಗೆ ಅನ್ಅಫಿಷಿಯಲಿ ಸಂಬಂಧಪಟ್ಟರು ಅನ್ನೋದನ್ನ ಮರ್ತುಬಿಟ್ರ? ಅಥವಾ ಆಫೀಸ್ ಆಚೆ ನನಗೂ ನಿಮಗೂ ಬಾಂಧವ್ಯನ ಕಟ್ಟಾಗೋಯ್ತಾ? ಅಯ್ಯೋ, ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಿ? ಮತ್ತಿನ್ನೇನು ಸರ್, ಮಗಳ ಎಂಗೇಜ್ಮೆಂಟ್ಗೆ ಒಂದು ಮಾತುಗೂ ಕರೀಲಿಲ್ವಲ್ಲ. ನಿಮ್ಮ ಮಗಳು ನನ್ನ ಬೆಸ್ಟ್ ಫ್ರೆಂಡು, ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀರಾ ಅಂತ ಒಂದು ಮಾತಾದರೂ ಹೇಳಲಿಲ್ಲ. ಅಟ್ಲೀಸ್ಟ್ ಎಂಗೇಜ್ಮೆಂಟ್ಗೆ ಬನ್ನಿ ಅಂತ ಒಂದು ಮಾತಾದರೂ ಕರೆಯೋದಲ್ವಾ? ಇಲ್ಲ. ಮತ್ತೆ ಇಷ್ಟೊಂದು ರಿಂಗ್ ಆದ್ಮೇಲೆ ಎತ್ಕೊಂಡ್ರಿ? ಹೋಗ್ಲಿ ಬಿಡಿ, ಹೆಣ್ಮಕ್ಳಲ್ವಾ, ಏನಾದ್ರೂ ಒಂದು ಕೆಲಸ ಇರುತ್ತೆ, ಅದಕ್ಕೆ ಒಂಚೂರು ಲೇಟ್ ಮಾಡಿರ್ತೀರಾ.
ಅಂದಾಗೆ ಊಟ ಆಯ್ತಾ? ಹಾ ಆಯ್ತು. ನಿಮ್ದು? ನಂದು ಇನ್ನೇನ್ ಆಗ್ಬೇಕು ನೋಡಿ, ನೀವು ಬಂದಿದ್ರೆ ಒಟ್ಟಿಗೆ ಎಲ್ಲಾದ್ರೂ ಹೋಗಿ ತಿನ್ಕೊಂಡು ಬರ್ಬೋದಾಗಿತ್ತು. ಬರ್ತೀರಾ? ನೀವು ಬಂದ್ರೂ ಅಷ್ಟೋ ತನಕ ಕಾಯೋ ವ್ಯವಧಾನ ನನಗಿಲ್ಲ ಬಿಡಿ. ಅಂದಾಗೆ ನಾನು ಕಾಲ್ ಮಾಡಿದ ಉದ್ದೇಶ ಇವತ್ತು ಸಂಜೆ ನೀವು ನನಗೆ ಸಿಗ್ಬೇಕು. ಸಿಗ್ತೀರ ತಾನೆ? ಇಲ್ಲ, ಅದು ಸಂಜೆ ನಾನು ಬರೋದಕ್ಕೆ ಆಗಲ್ಲ. ಯಾಕ್ರಿ? ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ವಾ? ಹೇ, ಹಾಗಲ್ಲ, ನನಗೆ ಬೇರೆ ಏನೋ ಕೆಲಸ ಇತ್ತು. ಹಾಗಂದ್ರೆ ಹೇಗೆ? ನಿಶ್ಚಿತಾರ್ಥಕ್ಕೆ ಒಡವೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋದಿತ್ತು, ನೀವು ಬಂದಿದ್ರೆ ಚೆನ್ನಾಗಿತ್ತಲ್ವಾ? ಇಲ್ಲ, ನನಗೆ ಬರೋದಕ್ಕಾಗಲ್ಲ, ನೀವೇ ತಂದ್ಬಿಡಿ. ಯಾಕ್ರಿ ಹಿಂಗಂತೀರ? ಬೇರೆಯವ್ರು ಕರೆದ್ರೆ ಹೋಗ್ತೀರಾ, ನಾನು ಕರೆದ್ರೆ ಬರಲ್ವಾ? ನನಗೆ ನಿಮ್ಮ ಸಿಚುವೇಶನ್ ಅರ್ಥ ಆಗ್ತಿದೆ ಸರ್. ಇಷ್ಟೆಲ್ಲ ಆಗಿದೆ, ನಿಮ್ಮ ಮಗಳನ್ನ ಮದುವೆ ಆಗೋ ಗಂಡು ಬಂದಾಗ ನಾನಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕರಿತಿಲ್ಲ ಅಲ್ವಾ? ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀನಿ, ಆದರೆ ಒಂದು ಮಾತಿಗಾದರೂ ಕರೀಲಿಲ್ವಲ್ಲ ಅಂತ ಆಶ್ಚರ್ಯ ಆಗ್ತಿದೆ. ಹಾಗೇನಿಲ್ಲ ಸರ್, ಬರೀ ಮಾತಿಗೆ ಯಾಕೆ, ಮನಸಾರೆ ಕರಿತೀನಿ, ಬನ್ನಿ. ನಾನು ಪ್ಯಾಚಪ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ, ನನಗೆ ನಿಮ್ಮನ್ನು ಕರಿಬೇಕು ಅಂತ ಅನಿಸ್ಲಿಲ್ಲ, ನನಗೆ ನೆನಪು ಆಗಲಿಲ್ಲ. ಯಾಕೆಂದರೆ ಮೇ ಬಿ ನೀವು ನಮ್ಮವರೇ ಅನ್ನೋ ಭಾವನೆ ನನಗೆ ಬಲವಾಗಿ ಮೂಡ್ಬಿಟ್ಟಿದೆ ಅನ್ಸುತ್ತೆ. ಅಷ್ಟು ಸಾಕು ಸರ್ ನನಗೆ, ನಾನು ಹಂಬಲ್ಸೋದು ಅದಕ್ಕೇನೆ. ನಿಮ್ಮ ಮನೇಲಿ ಒಬ್ಬ ನಾನು, ನಿಮ್ಮ ಮಗಳ ಫ್ರೆಂಡ್ ನಾನು, ನನ್ನ ನೀವು ನಿಮ್ಮ ಹುಡುಗ ಅಂತ ಭಾವಿಸ್ಬಿಟ್ರೆ ಅಷ್ಟೇ ಸಾಕು ನನಗೆ, ಎಷ್ಟೋ ಖುಷಿ. ಖಂಡಿತ, ಅದರಲ್ಲಿ ಅನುಮಾನನೇ ಇಲ್ಲ. ಇದು ಆಫೀಸ್ ಅಲ್ವಾ, ಫಾರ್ಮಲ್ ಆಗಿ ಸರ್ ಅಂತ ಕರೀಲೇಬೇಕಾಗತ್ತೆ. ಮನೆಗೆ ಹೋಗಿ ಕಾಲ್ ಮಾಡಿ ಎಂಗೇಜ್ಮೆಂಟ್ ಇದೆ, ತಪ್ಪದೆ ಬಾಪ ಆನಂದು ಅಂತ ಕರಿತೀನಿ, ನೀವು ಬರಲೇಬೇಕು. ಖಂಡಿತ ಬರ್ತೀನಿ. ಬರ್ಲಾ? ಓಕೆ ಸರ್. ಗಾಬರಿ ಆದ್ರ ಅಲ್ಲ, ನಿಮ್ ಮನೆಯವ್ರು ಕರೆದ್ರೆ ಇಲ್ಲ ನಿಮ್ ಫ್ರೆಂಡ್ಸ್ ಕರೆದ್ರೆ ಹೋಗ್ತಿರಲ್ವಾ, ನಾನ್ ಕರೆದ್ರೆ ಬರಲ್ವಾ ಅಂತ ಕೇಳಿದೆ. ಹಾಗಲ್ಲ, ನಾನ್ ರಾತ್ರಿ ಹೊತ್ತು ಸಾಮಾನ್ಯವಾಗಿ ಮನೆಯಿಂದ ಹೊರಗಡೆ ಹೋಗಲ್ಲ, ಏನಾದ್ರೂ ಮುಖ್ಯವಾದ ಕೆಲ್ಸ ಇದ್ರೆ ಮಾತ್ರ ಹೋಗ್ತೀನಿ. ಅದು ಅಲ್ದೆ ಇವತ್ ಸಂಜೆ ಮನೇಲಿ ಸ್ವಲ್ಪ ಕೆಲ್ಸ ಇದೆ. ಸರಿ ಬಿಡಿ, ಬರಲ್ಲ ಅನ್ನೋರ್ನ ಹೇಗ್ ತಾನೆ ಕರ್ಕೊಂಡು ಹೋಗಕ್ಕಾಗತ್ತೆ? ಬರಲ್ಲ ಅಂತಲ್ಲ, ಮನೇಲಿ ಕೆಲ್ಸ ಇದೆ. ಒಟ್ನಲ್ಲಿ ಸಂಜೆ ನೀವು ನನಗೆ ಸಿಗಲ್ಲ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಅದ್ ಸರಿ, ಯಾರೋ ನಿಮ್ ಫ್ರೆಂಡು ಸಮಸ್ಯೆಲಿ ಇದಾರೆ ಅಂತ ಹೇಳಿದ್ರಲ್ಲ, ಈಗ ಸಾಲ್ವ್ ಆಯ್ತಾ ಸಮಸ್ಯೆ? ಹಾ ಆಯ್ತು, ಇವಾಗ ನೋ ಪ್ರಾಬ್ಲಮ್. ಹಾ, ಒಳ್ಳೇದಾಯ್ತು ಬಿಡಿ. ಅಂದಾಗೆ ಯಾರು ಆ ಫ್ರೆಂಡು, ಎಷ್ಟು ವರ್ಷದಿಂದ ಪರಿಚಯ? ವಿಶ್ವನಾಥನ್ ಆನಂದ್ ಅಂತ, ತುಂಬಾ ಒಳ್ಳೆ ವ್ಯಕ್ತಿ, ಐ ಮೀನ್ ನನ್ನ ಬೆಸ್ಟ್ ಫ್ರೆಂಡ್. ಪರಿಚಯ ಆಗಿ ಇನ್ನ ಒಂದ್ ವರ್ಷ ಕೂಡ ಆಗಿಲ್ಲ, ನನ್ ಇಡೀ ಜೀವಮಾನದಲ್ಲೇ ಸಿಕ್ಕಿರೋ ಒಬ್ಬ ಒಳ್ಳೆ ಫ್ರೆಂಡ್ ಅವರು. ಓ, ಅಷ್ಟೊಂದು ಒಳ್ಳೆಯವರಾ? ಕೇಳ್ತೀರ, ಒಂದ್ ದೊಡ್ಡ ಕಂಪನಿ ಬಾಸ್ ಅವರು, ಆದ್ರೆ ಒಂದ್ ಚೂರು ದಿಮಾಕ್ ಇಲ್ಲ, ಸೊಕ್ಕಿಲ್ಲ. ಎಲ್ರು ಒಂದೇ ತರ ನೋಡ್ತಾರೆ, ಒಂದೇ ತರ ನಡೆಸ್ಕೊಳ್ತಾರೆ, ಎಲ್ಲಾರ್ಗು ಗೌರವ ಕೊಟ್ಕೊಂಡು ಎಷ್ಟ್ ಚಂದ ಮಾತಾಡ್ತಾರೆ ಗೊತ್ತಾ, ತುಂಬಾನೇ ಸ್ನೇಹ ಜೀವಿ. ನಮ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಆಕ್ಚುಲಿ ಅವರು ನಮ್ ಫ್ಯಾಮಿಲಿ ಒಬ್ರು ಅಂತಾನೆ ಹೇಳ್ಬೋದು. ಹಲೋ. ಹಲೋ ಮೇಡಮ್, ನನ್ನ ಹೆಸರು ಆನಂದ್ ಅಂತ. ಅದೇ ವಿಶ್ವನಾಥನ್ ಆನಂದ್ ಅಂತ, ನೆನ್ಪಿದೀನಾ? ಹೇ, ಯಾಕೆ ಮಾತಾಡ್ತಾ ಇದ್ದೀರಾ? ನಿಮಗೆ ತುಂಬಾ ಹಳೆ ಪರಿಚಯ, ಒಂದಾನೊಂದು ಕಾಲದಲ್ಲಿ ನಿಮ್ ಫ್ರೆಂಡ್ ಕೂಡ ಆಗಿದ್ದೆ ನಾನು. ನಿಮ್ ಜೊತೆ ಮಸಾಲ ದೋಸೆ, ತಟ್ಟೆ ಇಡ್ಲಿ ಎಲ್ಲಾ ತಿಂದಿದ್ದೀನಿ. ಈಗ್ಲಾದ್ರೂ ನೆನ್ಪಾದ್ನ? ನೆನ್ಪಾಗತ್ತೆ, ನಾನೇನ್ ಮರ್ತು ಹೋಗ್ಬಿಟ್ಟಿದ್ದೀನಾ? ಓಹೋ, ಹಂಗಾದ್ರೆ ನಾನು ನೆನ್ಪಿದ್ದೀನಿ.
ಫ್ಯಾಂಟಾಸ್ಟಿಕ್ ಮಾರ್ವೆಲಸ್ ಮೈಂಡ್ ಬ್ಲೋಯಿಂಗ್ ಅಲ್ಲ ಏನಾಗಿದೆ ನಿಮಗೆ ಯಾಕೆ ಏನೇನು ಮಾತಾಡ್ತಿದ್ದೀರಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಶರಮ ಅಂತಾರಲ್ಲ ಅವೆಲ್ಲ ಯಾವುದು ಇಲ್ಲವೇ ಇಲ್ಲ ಅಲ್ವಾ ವಾಟ್ ತುಂಬಾನೇ ಅತಿಯಾಗಿ ಮಾತಾಡ್ತಿದ್ದೀರಾ ನೀವು ಅಲ್ಲ ಹೀಗೆಲ್ಲ ಮಾತಾಡೋಂತದ್ದು ಏನು ಮಾಡ್ತೆ ನಾನು ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಬರಿ ಬಾಯಿ ಮಾತಿಲ್ಲಂದ್ರೆ ಆಗಲ್ಲ ಮೇಡಂ ಹಾಗೆ ನಡ್ಕೋಬೇಕು ನಡೆಸ್ಕೋಬೇಕು ಅಲ್ಲ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತ ಒಂದು ಮಾತು ಹೇಳೋ ಸೌಜನ್ಯ ಬೇಡವಾ ಎಂತ ಫ್ರೆಂಡ್ ನೀನು ಸಾರಿ ಸಾರಿ ನಾನು ಡೈರೆಕ್ಟ್ ಆಗಿ ಸಿಕ್ ಹೇಳಣ ಅಂತಕೊಂಡೆ ಏನು ಹೇಳಣ ಅಂತ ಅನ್ಕೊಂಡಿದ್ದ ಇಲ್ಲ ನಾನು ಕೇಳ್ದೆ ಅಂತ ಈ ರೀತಿ ಹೇಳ್ತಿದ್ಯಾ ಛ ಛ ಛ ಒಂದು ಫ್ರೆಂಡ್ ಗೆ ಇಂತ ಗತಿ ಬರಬಾರದು ನಾನೇ ಕಾಲ್ ಮಾಡಿ ಇನ್ವಿಟೇಷನ್ ತಗೋಬೇಕು ಎಂತ ದುರ್ಗತಿ ಬಂತು ನನಗೆ ಇವಾಗ್ಲೇ ಹಿಂಗೆ ಇನ್ನ ಮದುವೆ ಆದ್ಮೇಲೆ ಮೇಡಮ್ ಅವರು ನಮ್ಮನ್ನೆಲ್ಲ ನೆನಪಿಸ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ ಇಂಥವ್ರನ್ನ ನಾವು ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತ ಭಾವಿಸ್ತೀವಲ್ವಾ ನಮಗ್ ಬುದ್ಧಿ ಇಲ್ಲ ಅಷ್ಟೇ ಆ ದೇವ್ರು ನಮ್ಗೆಲ್ಲ ಯಾಕೆ ಹೀಗೆ ಕಮ್ಮಿ ಬುದ್ಧಿ ಕೊಡ್ತಾನೋ ಏನೋ ಸ್ವಲ್ಪ ಜಾಸ್ತಿನೇ ಆಗ್ಲಿಲ್ವಾ ಇದು ನೀನ್ ಮಾಡಿರೋ ತಪ್ಪಿಗೆ ಇದಿನ್ನೂ ಕಡಿಮೆನೆ ನಿಜವಾಗ್ಲು ನಾನೇನು ತಪ್ಪು ಮಾಡಿಲ್ಲ ಡೈರೆಕ್ಟ್ ಆಗಿ ಸಿಕ್ಕೇ ಹೇಳೋಣ ಅನ್ಕೊಂಡೆ ಓ ಹೌದೌದೌದು ನಾನು ನಂಬ್ತೀನಿ ಇದನ್ನ ನಾನು ಕಾಲ್ ಮಾಡದೆ ಹೋಗಿದ್ದಿದ್ರೆ ನನಗೆ ಹೇಳ್ತಾನೂ ಇರ್ಲಿಲ್ಲ ಎಂಗೇಜ್ಮೆಂಟ್ಗೂ ಹೇಳ್ತಿರ್ಲಿಲ್ಲ ಮದ್ವೆಗೂ ಹೇಳ್ತಿರ್ಲಿಲ್ಲ ಆಮೇಲೆ ನಾನೇ ಯಾರಾದ್ರೂ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನಿನ್ ಫೋಟೋ ನೋಡ್ಬಿಟ್ಟು ಅರೆ ರೇ ನನ್ನ ಫ್ರೆಂಡ್ ಮದ್ವೆ ಆಗ್ಬಿಡ್ತ ಅಂತ ಆಶ್ಚರ್ಯ ಆಗ್ಬೇಕಿತ್ತು ಅಲ್ಲಲ್ಲ ಗಾಬರಿ ಆಗ್ಬೇಕಿತ್ತು ಬರೋ ಹಾಗೆ ಮಾತಾಡ್ತಿದೀರ ನನ್ ಕೈ ಸಿಕ್ಕಿದ್ರೆ ಸುಮ್ನೆ ಇರೋದಿಲ್ಲ ನೋಡಿ ಏನ್ ಮಾಡ್ತೀಯಾ ಏನು ಧಮಕಿ ಆಗ್ತಾ ಇದೆಯಾ ಹೌದು ಧಮಕಿನೂ ಹಾಕ್ತೀನಿ ಹೀಗೆ ಮಾತಾಡ್ತಾ ಇದ್ರೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ನನಗೆ ಪೊರ್ಕಿ ಡೈಲಾಗ್ ನೆನಪಾಯ್ತು ಒಂದ್ಸಲ ಕಮಿಟ್ ಆದ್ರೆ ಯಾಕಪ್ಪ ದೇವ್ರೆ ಈ ತಾಯಿನ ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದೀಯ ಇಷ್ಟು ದಿವಸ ನಾನು ಹೆತ್ತು ದೇವಸ್ಥಾನದಲ್ಲಿ ಬಿಟ್ಟು ಬಂದ ಮಗನ್ನ ಹೇಗೋ ಮರ್ತಿದ್ದೆ ಆದ್ರೆ ಈಗೀಗ ಕೂತ್ರು ನಿಂತ್ರು ಅವನೇ ಬಂದು ಕಾಡ್ತಾನೆ ಯಾಕಿಷ್ಟೊಂದು ಹಿಂಸೆ ನನಗೆ ನಾನು ಏನು ಅಂತ ಪಾಪ ಮಾಡಿದ್ದೀನಿ ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ಈ ಜನ್ಮ ಕೊಟ್ಟೆ ದಯವಿಟ್ಟು ಒಳ್ಳೇದ್ ಮಾಡಪ್ಪ ಈ ತಾಯಿ ಜೀವಕ್ಕೆ ಸ್ವಲ್ಪನಾದ್ರೂ ಶಾಂತಿ ನೆಮ್ಮದಿಯನ್ನು ನೀಡು ಅಯ್ಯೋ ಎಷ್ಟು ಕೆಲಸ ಹಚ್ತಾರಪ್ಪ ಇವರು ನಂಗಂತೂ ಸಾಕಾಗೋಯ್ತು ಇನ್ನ ನನ್ನಿಂದ ಆಗಲ್ಲ ಒಂದ್ ಕಡ್ಡಿನೂ ಆಚೆ ಮಾಡಲ್ಲ ನಾನು ಯಾಕಪ್ಪ ಏನಾಯ್ತು ಅಯ್ಯೋ ಏನ್ ಕೇಳ್ತೀಯಮ್ಮ ಹಳೆ ಅರ್ಚಕರು ಚೆನ್ನಾಗಿದ್ರು ನಾವು ಕೆಲಸ ಮಾಡಿದ್ರು ಬಂತು ಬಿಟ್ರು ಬಂತು ಆದ್ರೆ ಈಗ ಹೊಸ್ದಾಗ ಬಂದಿರೋ ಅರ್ಚಕರು ಇದಾರಲ್ಲ ನಮ್ ಕೂರೋಕೆ ಬಿಡಲ್ಲ ದಿನಕ್ ಮೂರ್ ಸಲ ಸ್ವಚ್ಛ ಮಾಡೋ ಕೇಳ್ತಾರೆ ನಾಲ್ಕು ಸರ್ತಿ ಕಸ ಗುಡಿಸ್ಬೇಕು ಅದು ಫುಲ್ ಕ್ಲೀನ್ ಆಗಿರ್ಬೇಕು ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಒಂದೇ ಒಂದ್ ಚಪ್ಪಲಿ ಉಲ್ಟಾ ಬಿದ್ರು ನಮಗ್ ಬೈದಾಗ್ ಬಿಡ್ತಾರೆ ಸಾಕಾಗಿ ಹೋಗಿದೆ ನಮ್ಗೆ ಅಷ್ಟು ಕಾಟ ಕೊಡ್ತಾರೇನಪ್ಪ ಯಾವೂರಿಂದ ಬಂದಿದ್ದಾರೆ ಅವರು ಭೀಮಾಪುರದ ಗುಡ್ಡದ ಭೀಮೇಶ್ವರ ದೇವಸ್ಥಾನದಲ್ಲಿ ಇದ್ರಂತೆ ಈಗೆಲ್ಲಿಗೆ ಬಂದು ನಮ್ಗೆ ಗೋಳಿ ಕೂತಾ ಇದ್ದಾರೆ ಗುಡ್ಡದ ಭೀಮೇಶ್ವರ ದೇವಸ್ಥಾನನ ಹೌದು ಗಣಮ್ಮ ನೀವು ನೋಡಿದ್ರ ಆ ದೇವಸ್ಥಾನನ ಬೆಟ್ಟದಲ್ಲಿದೆ ಅಂತೆ ನನಗೆ ಗೊತ್ತಿರೋರು ಚೆನ್ನಾಗಿದೆ ನೀವು ನೋಡ್ ಬನ್ನಿ ಅಂತಿದ್ರು ಕೈಗೆ ಸಿಕ್ಕಿದ್ದೀನಲ್ಲ ಇವಾಗ ಏನ್ ಮಾಡ್ತೀಯಾ ಹೊಡಿತೀಯಾ ಬಡಿತೀಯಾ ಏನ್ ಮಾಡ್ತೀಯಾ ಒಟ್ನಲ್ಲಿ ನೀವ್ ಜಗಳ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ ಜಗಳ ಅಲ್ಲ ಬೀದಿ ಬೀದಿ ಜಗಳ ಆಡ್ಬೇಕು ನಾನು
ಅಲ್ಲ ಎಷ್ಟು ಧೈರ್ಯ ಇದ್ರೆ ನನಗೆ ಎಂಗೇಜ್ಮೆಂಟ್ ವಿಚಾರ ಹೇಳಿಲ್ವಲ್ಲ ನೀನು ನಾನು ನೋಡಿದ್ರೆ ನಮ್ಮ ಮನೆ ಬೀದಿಲಿರೋ ನಾಯಿ ಮರಿ ಹಾಕಿದ್ರೆ ನಿನಗೆ ರಿಪೋರ್ಟ್ ಮಾಡ್ತೀನಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ ಅದ್ರೆ ನೀನು ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಇನ್ ಯುವರ್ ಲೈಫ್ ನಿನ್ನ ಎಂಗೇಜ್ಮೆಂಟ್ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ನನಗೆ ಹೇಳಿಲ್ವಲ್ಲ ನಿನಗೆ ಒಂದ ತರ ಇದು ಮಹಾಪ್ರದ ಅಂತ ಅನ್ಸ್ತಿಲ್ವಾ ಇಲ್ಲ ಇಲ್ಲ ನಮ್ಮ ಮನೆಯವರನ್ನ ನಾನು ಕರಿಬೇಕಾಗಿಲ್ಲ ಅವರೇ ತಿಳ್ಕೊಂಡು ಬರಬೇಕು ಅದು ಬೆಸ್ಟ್ ಫ್ರೆಂಡ್ ಅಂದ್ರೆ ಅದ್ಬಿಟ್ಟು ಕರ್ದಿಲ್ಲ ಅಂತ ಹೀಗೆಲ್ಲ ಜಗಳ ಆಡಿದ್ರೆ ಒಳ್ಳೆ ಫ್ರೆಂಡ್ ಲಕ್ಷಣ ಅಲ್ಲ ಓಹೋ ಫಲೇ ಇದೆಯಾ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಮುಚ್ಚಿಡ್ತಾ ಇದೀಯ ನೋಡು ಸರಿ ಸರಿ ನೀನು ಹುಡುಗನ್ನ ಮೀಟ್ ಮಾಡ್ಸಲ್ವಾ ನೀವೇ ಬರ್ತಿರಲ್ಲ ಅವಾಗ ನೋಡೋದ್ರಂತೆ ಅಲ್ಲಿ ನೋಡೋದು ಇದ್ದೇ ಇರುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡು ಮುಂದಕ್ಕೆ ನಿನ್ನ ಗಂಡ ನಮ್ಮ ಇಬ್ಬರ ಬಗ್ಗೆ ತಪ್ಪು ತಿಳ್ಕೊ ಬರ್ದಲ್ವಾ ಹಾಗೇನೂ ಇಲ್ಲ ಅವರು ತುಂಬಾ ಒಳ್ಳೆಯವರು ಇದ್ದಾರೆ ಓ ಸೂಪರ್ ಅಟ್ ಲೀಸ್ಟ್ ಫೋಟೋ ಆರು ತೋರಿಸ್ತಾ ಇಲ್ವಾ ನನಗೆ ಆಯ್ತು ಆಯ್ತು ವಾಟ್ಸ್ಆಪ್ ಮಾಡ್ತೀನಿ ನೋಡಿ ಏನೋ ಇದಾನೆ ಆದ್ರೆ ನನ್ನ ಸ್ಟ್ಯಾಂಡ್ಸ್ ಆಗಿಲ್ಲ ಬಿಡು ಬರೀ ನಂದೇ ವಿಷಯ ಕೇಳ್ಕೊಂಡು ಕೂತ್ರೆ ಹೇಗೆ ಡಿಪಿ ವಿಷಯ ಎಲ್ಲರಿಗೂ ಬಂತು ಮೀಟ್ ಆದ್ರಾ ಇವಾಗ ಆಕ್ಚುಲಿ ಅವಳ ಮೀಟ್ ಆಗಕ್ಕೆ ಅಂತಾನೆ ಹೊರಟಿದ್ದೆ ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಶರಮ ಅನ್ನೋದು ಇದೆಯಾ ಏ ನಾನು ನೋಡಿದ್ರೆ ನಮ್ಮ ಮೇರೆದಲ್ಲಿ ನಾಯಿ ಮರಿ ಹಾಕಿದ್ರು ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ತರ ಹೇಳ್ತೀನಿ ನೀವು ನಿಮ್ ಗರ್ಲ್ಸ್ ಅನ್ನ ಮೀಟ್ ಆಗಕ್ಕೆ ಹೋಗ್ತಿರೋ ಖುಷಿ ವಿಚಾರ ಈ ನಿಮ್ ಬೆಸ್ಟ್ ಫ್ರೆಂಡ್ ಹೇಳಿ ಬಿಷ್ಟ್ ಹೋಗ್ಬೇಕು ಅಂತ ಚೂರು ಸೌಜನ್ಯನೇ ಇಲ್ವಾ ಜನಕ್ಕೆ ಫ್ರೆಂಡ್ಶಿಪ್ ಬೆಲೆನೇ ಗೊತ್ತಿಲ್ಲ ಬಲೇ ಇದೆಯಾ ನೀನು ನನ್ನ ಡೈಲಾಗು ನನಗೆ ವಾಪಸ್ ಮತ್ತೆ ನಿಮಗೆ ಮಾತ್ರ ಮಾತಾಡಕ್ ಬರುತ್ತಾ ನಾನು ಚೂರಪ್ಪ ಅವರ ಮಾತು ಕಲ್ತಿದ್ದೀನಿ ಇವಾಗ ವೆರಿ ಗುಡ್ ವೆರಿ ಗುಡ್ ಹೀಗೆ ಕಂಟಿನ್ಯೂ ಮಾಡು ಹಿಂಗೇನಾದ್ರು ಬಾಯಿ ಮುಚ್ಕೊಂಡಿದ್ರೆ ನಿನ್ ಗಂಡ ನಿನ್ ಮಾತೇ ಕೇಳಲ್ಲ ಆಮೇಲೆ ಆನಂದ್ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಯಾವ ಬ್ರ್ಯಾಂಡ್ ಮರಯ್ಯ ಒಂಚೂರು ಹೊಗೆನ ಬರಲ್ಲ ಹೊಗೆ ಬರೋದು ಮುಖ್ಯ ಅಲ್ಲ ಕಿಕ್ಕು ಕಿಕ್ ಇರೋದು ಮುಖ್ಯ ನಾವು ಸೇದುದು ಕಿಕ್ ಬರ್ಲಿ ಅಂತ ಜನಕ್ಕೆ ಹೊಗೆ ಕಾಣಿಸ್ಲಿ ಅಂತಲ್ಲ ನಿಜ ಬಿಡು ನೀನು ಹೊಗೆ ಕಾಣಿಸ್ದೇನೆ ಬೆಂಕಿ ಹಚ್ಚೋ ಗಿರಾಕಿ ಥ್ಯಾಂಕ್ ಯು ಸೋ ಮಚ್ ಕಣಯ್ಯ ನನಗೆ ಸಖತ್ತಾಗಿರೋ ಹುಡುಗಿನ ಹುಡ್ಕೊಂಡಿದೀಯ ಇವಳ ಜೊತೆ ಆರಾಮಾಗಿ 2-3 ವರ್ಷ ಸಂಸಾರ ಮಾಡ್ಬೋದು 2-3 ವರ್ಷ ಆಮೇಲೆ ಆಮೇಲೆ ಏನಿಲ್ಲ ಮರೆಯ ದಿನ ಉಪ್ಪಿಟ್ಟು ತಿಂದ್ರೆ ಬೋರ್ ಆಗಲ್ವನ ಅಲ್ವೋ ನೋಡಕ್ಕೆ ಇಷ್ಟು ಡೀಸೆಂಟ್ ಆಗಿದ್ಯಾ ಆದ್ರೆ ಒಳಗಡೆ ಭಯಂಕರ ವೈಲೆಂಟ್ ಆಗಿದ್ಯಾ ಬಿಡು ಆದ್ರೆ ಅವ್ರ ಮನೆಯವರು ಅಷ್ಟು ಈಸಿ ಇಲ್ಲಪ್ಪ ಬಿಟ್ರೆ ನಿನ್ನ ಮನೆ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅವಳಪ್ಪ ಭಾರಿ ಸೊಕ್ಕಿನ ಮನುಷ್ಯ ಅವ್ರು ಹೆಂಗಾರು ಇರಲಿ ಎಷ್ಟು ಸೊಕ್ಕಾರು ಇರಲಿ ಅವಳು ನನ್ನ ಕೈ ಹಿಡಿದ ಮೇಲೆ ಎಲ್ಲ ಸೊಕ್ಕು ಇಳಿಲೇಬೇಕು ಯಾಕಂದ್ರೆ ಅವಳು ಆ ಮನೆ ಹಿರಿ ಮಗಳು ಕಣ ನಿಜ ಬಿಡು ನೀನು ಹೇಗ್ ಬೇಕೋ ಹಾಗೆ ಆಟ ಆಡಿಸ್ಬೋದು ಆದ್ರೆ ನಿನ್ನಂತವನ ಒಪ್ಕೋತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅಂತೂ ಒಪ್ಕೊಂಡ್ರಲ್ಲ ಅದೇ ಖುಷಿ ನನಗೇನೋ ಆಗಿದೆ ನನ್ನಂತ ಒಳ್ಳೆ ಹುಡುಗನ ಯಾರ ತಾನೇ ಒಪ್ಕೊಳ್ಳಲ್ಲ ಓಹೋ ಒಳ್ಳೆ ಹುಡುಗ ಹೌದು ಬಿಡಪ್ಪ ನಿನ್ನಷ್ಟು ಒಳ್ಳೆಯವನು ಈ ಜಗತ್ತಲ್ಲೇ ಯಾರೂ ಇಲ್ಲ ಯಾಕೋ ಡಾಂಟ್ ಮಾಡ್ತಾ ಇದೀಯಾ ನಾನು ನಿಜವಾಗ್ಲೂ ಒಳ್ಳೆ ಹುಡುಗ ಕಣೋ ಹೌದಾ ನೀನ್ ನಿಜವಾಗ್ಲೂ ಒಳ್ಳೆ ಹುಡುಗನ ಮತ್ ಯಾಕ ನಿನ್ ಮೊದಲನೇ ಹೆಂಡತಿ ಸತ್ತೋದ್ಲು ನಾನು
ನೋಡಿದ್ರೆ ನೀನು ಮೀಟ್ ಆಗೋ ಎಕ್ಸೈಟ್ಮೆಂಟ್ ಅಲ್ಲಿ ಸರಿಯಾಗಿ ಲಿಪ್ಸ್ಟಿಕ್ ಕೂಡ ಹಚ್ಚಿಕೊಂಡಲೆ ಓಡೋಡ್ ಬಂದಿದ್ದೀನಿ. ನೀನೇನು ದೀಪಿಕನ್ ಮೀಟ್ ಮಾಡಕ್ ಬಂದಿದ್ಯಾ? ಅಯ್ಯೋ ಇಲ್ಲ, ನಿನ್ನ ಮೀಟ್ ಆಗೋಣ ಅಂತಾನೆ ಬರ್ತಿದ್ರು, ನಡುವೆ ನಾನು ಸಿಕ್ಕಿದೆ ಅಷ್ಟೇ. ಹೌದು ಡಿಪಿ, ನೀನ್ ಬಿಪಿ ಜಾಸ್ತಿ ಮಾಡ್ಕೋಬೇಡ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಾಳೆ ಇದು ಎಂಗೇಜ್ಮೆಂಟ್. ವಾಹ್ ದೀಪಿಕಾ, ನಿಮ್ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಾ? ಇದನ್ನ ಮೊದಲೇ ಹೇಳೋದಲ್ವಾ? ಬರ್ತಿದ್ದಂಗೆ ಭಯಕ್ ಶುರು ಮಾಡಿದ್ರೆ ಏನ್ ಹೇಳೋಣ ನಾವು? ಸಾರಿ ದೀಪಿಕಾ, ಈ ಕೋತಿ ನನ್ನಿಂದ ದೂರ ಆಗಿ ಶತಮಾನಗಳೇ ಆಗೋಗಿತ್ತು. ಮಿಸ್ ಆಗ್ಬಿಟ್ಟ ಅನ್ಕೊಂಡಿದ್ದೆ, ನಿಮ್ ದಯೆಯಿಂದ ಮತ್ತೆ ನನಗೆ ವಾಪಸ್ ಸಿಕ್ಕಿದಾನೆ. ಇಷ್ಟು ದಿನ ಮಿಸ್ ಮಾಡ್ಕೊಂಡಿರೋ ಒಂದೊಂದ್ ಸೆಕೆಂಡ್ ಕೂಡ ನನ್ ಬಡ್ಡಿ ಸಮೇತ ವಾಪಸ್ ಇಸ್ಕೋಬೇಕು. ಅದಕ್ಕೆ ನಿಮ್ ಜೊತೆ ಒಂದ್ ಮಾತಾಡ್ಕೊಂಡಿದ್ದಿದ್ ನೋಡಿ ಸ್ವಲ್ಪ ಉರ್ದೋಯ್ತು. ನನಗೆ ನಿಮ್ ಕೋಪ ಅರ್ಥ ಆಗತ್ತೆ ಬಿಡಿ. ಸರಿ ಸರಿ, ನಮಗ್ ಲೇಟ್ ಆಗತ್ತೆ, ನಾವ್ ಬರ್ತೀವಿ. ವಾ ಆನಂದ್.